ರೋಗಿಗೆ ಒಲಿದ ಅದೃಷ್ಟ ಲಕ್ಷ್ಮಿ, ಸಾವಿಗೆ ಸಮೀಪ ಆಗ್ತಿದ್ದವನಿಗೆ ಬಂಪರ್ ಲಾಟ್ರಿ, ಹಣದ ರೂಪದಲ್ಲಿ ಬಂದ ಜೀವದಾತು, ಕ್ಯಾನ್ಸರ್ ರೋಗಿಯ ಅದೃಷ್ಟ ಬದಲಿಸಿದ ಲಾಟರಿ ಟಿಕೆಟ್. ಲಾಟರಿಯಲ್ಲಿ ಬಂದ ಹಣವನ್ನ ಇವರು ಚಿಕಿತ್ಸೆಗೆ ಬಳಸ್ತಾರ ಅಥವಾ ಯಾರಿಗಾದ್ರೂ ದಾನ ಮಾಡ್ತಾರ, ಈ ಬಗ್ಗೆ ಹೇಳ್ತೀವಿ ಇವತ್ತಿನ ಸ್ಟೋರಿಯಲ್ಲಿ. ನಾನು ಸೌಜನ್ಯ ಹರ್ಷ. ಈ ಜಗತ್ತಲ್ಲಿ ದುಡ್ಡೇ ಇಲ್ಲ, ಕೈಯಲ್ಲಿ ಹಣ ಇಲ್ಲದೆ ಹೋದ್ರೆ ಒಂದು ತುತ್ತು ಅನ್ನ ಕೂಡ ಸಿಗೋದಿಲ್ಲ. ಅದರಲ್ಲೂ ಆರೋಗ್ಯವಂತೂ ಹದಗೆಟ್ರೆ ಟ್ರೀಟ್ಮೆಂಟ್ ಅಂತೂ ಮೊದಲೇ ಸಿಕ್ಕೋದಿಲ್ಲ. ಹೀಗೆ ಪ್ರತಿಯೊಂದಕ್ಕೂ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ. ಹಣವೊಂದಿದ್ರೆ ಕಲ್ಲಿನಂತ ಕಷ್ಟವು ನೀರಾಗಿ ಕರಗಿಬಿಡುತ್ತೆ. ಅದೃಷ್ಟ ಒಂದಿದ್ರೆ ಹಣವೂ ಬರುತ್ತೆ, ಸಾವಿಗೆ ಸಮೀಪ ಆಗ್ತಿರೋರ ಜೀವವು ಉಳಿಯುತ್ತೆ. ಹೀಗೆ ಲಕ್ಕಿದ್ರೆ ಯಾರ ಜೀವನ ಹೇಗ್ ಬೇಕಾದ್ರೂ ಬದಲಾಗುತ್ತೆ. ಅದಕ್ಕೆ ಇವತ್ತು ನಾವು ಹೇಳ್ತಿರೋ ಈ ಸ್ಟೋರಿನೇ ಸಾಕ್ಷಿ. ಇಲ್ಲಿ 8 ವರ್ಷದಿಂದ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಚಿಕಿತ್ಸೆ ಪಡಿತಾ ಇದ್ದವರಿಗೆ ಅದೃಷ್ಟ ದೇವತೆ ಒಲಿದು ಬಂದಿದ್ದಾಳೆ. ಅದ್ ಹೇಗೆ ಅಂದ್ರ ಲಾಟರಿ ಮುಖಾಂತರ. ಹೌದು, ಅಮೆರಿಕದ ಪೋರ್ಟ್ಲ್ಯಾಂಡ್ ನಲ್ಲಿ ನೆಲೆಸಿರೋ 46 ವರ್ಷದ ಚೆಂಗ್ ಸೈಫಲ್ ಎಂಬ ವ್ಯಕ್ತಿಗೆ $1.3 billion ಅಂದ್ರೆ $10,000 crore ಲಭಿಸಿದೆ. ಲಾವೋಸ್ ನಲ್ಲಿ ಜನಿಸಿದ ಇವರು 1994 ಅಮೆರಿಕಾಗೆ ವಲಸೆ ಬಂದಿದ್ರು. ಆ ಬಳಿಕ ಕಳೆದ 8 ವರ್ಷದಿಂದ ಕ್ಯಾನ್ಸರ್ನಿಂದ ಬಳಲುತ್ತಿರೋ ಚೆಂಗ್ ಇಂದಿಗೂ ಕೂಡ ಚಿಕಿತ್ಸೆಯನ್ನ ಪಡಿತಾಲೇ ಇದ್ದಾರೆ. ಇನ್ನು ಚೆಂಗ್ April 7 ಪೋರ್ಟ್ಲ್ಯಾಂಡ್ ನಲ್ಲಿ ಈ ಟಿಕೆಟ್ ನ ಖರೀದಿ ಮಾಡಿದ್ರು. ಇದೀಗ ಇದೇ ಲಾಟರಿ ಟಿಕೆಟ್ ನಿಂದ ಚೆಂಗ್ಗೆ ಜಾಕ್ ಪಾಟ್ ಲಭಿಸಿದೆ. ವರದಿಗಳ ಪ್ರಕಾರ ಇದು ಇತಿಹಾಸದಲ್ಲೇ 4ನೇ ಅತಿದೊಡ್ಡ ಜಾಕ್ ಪಾಟ್ ಎಂದು ಹೇಳಲಾಗ್ತಾ ಇದೆ. ಇನ್ನು ಈ ಹಣವನ್ನ ಏನ್ ಮಾಡ್ತೀರಾ ಅಂತ ಚೆಂಗ್ನ ಕೇಳಿದ್ರೆ, ಈ ಹಣವನ್ನ ತನ್ನ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತೇನೆ, ಹಾಗೂ ತನ್ನ ಪತ್ನಿ ಡುವಾನ್ ಪೆನ್ ಹಾಗೂ ಲಾಟರಿ ಟಿಕೆಟ್ ಖರೀದಿ ಮಾಡೋಕೆ ಸಹಾಯ ಮಾಡಿದ ಲಿಸಾ ಚಾವೋ ಜೊತೆ ಸಮನಾಗಿ ಹಂಚಿಕೊಳ್ತೇನೆ. ಅಲ್ಲದೆ ತಮ್ಮ ಕನಸಿನ ಮನೆಯೊಂದನ್ನ ಖರೀದಿ ಮಾಡೋ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಲಾಟರಿ ಆಡೋದನ್ನ ಮುಂದುವರಿಸುತ್ತೇನೆ ಅಂತ ಹೇಳಿದ್ರು. ಒಟ್ನಲ್ಲಿ ಸಾವಿಗೆ ಸಮೀಪ ಆಗ್ತಾ ಇದ್ದವ, ಇನ್ನೇನು ನನ್ನ ಜೀವನದ ಅಂತ್ಯಕ್ಷಣಗಳು ಬಂದೇ ಬಿಡ್ತುವಂತ ಬದುಕುತ್ತಿದ್ದವನ ಜೀವನದ ಲಕ್ಕನ್ನೇ ಈ ಲಾಟರಿ ಟಿಕೆಟ್ ಬದಲಾಯಿಸಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.